ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಾಕ್ಸ್ಗೆ ವೆಲ್ಕಮ್ ಫ್ರೆಂಡ್ಸ್. ನಾನು ಇವತ್ತು ನಿಮಗೆ ಆಲ್ರೆಡಿ ತೋರಿಸ್ತಾ ಇದ್ದೀನಿ ಬೀಡ್ಸ್ ಡಿಸೈನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಹಾಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗೆಲ್ಲ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಆಪ್ಷನ್ನ ಓಕೆ ಕೊಡಿ. ಆಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈಗ ನೋಡ್ತಾ ಇರ್ಬೋದು ನಾನು, ಇದು ಬಬಲ್ಸ್ ಥರ ಏನಿದೆ, ಇವು ಥರ್ಮಕೋಲನಿಂದ ಮಾಡಿರೋದು. ಇದನ್ನು ನಾವು ಅಂಗಡಿಲೆಲ್ಲ ಸಿಗುತ್ತೆ ನಮಗೆ, ಈ ಮಾಮೂಲಿ ದಾರ ಮತ್ತು ಈ ಮ್ಯಾಚಿಂಗ್ ಸೆಂಟರ್ ಎಲ್ಲ ಏನು ಬರುತ್ತೆ ಅಲ್ಲೆಲ್ಲ ನಮ್ಗೆ ಈ ಥರದ್ದು ಸಿಗುತ್ತೆ. ಒಂದ್ಸರಿ ಕೇಳಿರೆ ಅವರು ಕೊಡ್ತಾರೆ. ಒಂದು ಪ್ಯಾಕೆಟ್ ಬಂದು 20 ರೂಪಾಯಿ ಇರುತ್ತೆ. ಈ ರೀತಿ ತೊಗೊಬಂದು ಇಟ್ಕೋಬೋದು, ಇಲ್ಲ ನೀವು ಮಣಿಲಿ ಮಾಡ್ತೀವಿ ಅಂದರೆ ಮಣಿ ಕೂಡ ತಂದು ಇಟ್ಕೋಬೋದು. ಮಣಿಲಿ ಮಾಡಿದಾಗ ಏನಾಗುತ್ತೆ ಅಂದರೆ ಸ್ಟಿಚ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಈ ರೀತಿ ಥರ್ಮಕೋಲ್ ಅಂದ ಏನಿದೆ ಇದರಲ್ಲೇ ಬೆಟರು. ನೀವು ನೋಡ್ತಾ ಇರ್ಬೋದು ನಾನು ಒಂದು ತೊಗೊಂಡಿದ್ದೀನಿ, ತೊಗೊಂಡು ಮಧ್ಯ ಅಂದರೆ ನಾನು ಆಪೋಸಿಟ್ ಕಲರ್ ಬಟ್ಟೆಗೆ ಇರಿದ್ದನ್ನು ಮಾಡ್ಕೊತಾ ಇದ್ದೀನಿ. ಆಪೋಸಿಟ್ ಕಲರ್ದು ಬಟ್ಟೆ ತೊಗೊಂಡಿದ್ದೀನಿ ನಾನು. ಬ್ಲೌಸು ಪಿಂಕ್ ಕಲರ್ ಬಂದಿದೆ, ಇದು ಗ್ರೀನ್ ಕಲರ್ದು ಬಟ್ಟೆ ತೊಗೊಂಡಿದ್ದೀನಿ. ಬಟ್ಟೆ ತೊಗೊಂಡು ಕೆಳಗಡೆ ಭಾಗದಿಂದ ಇಟ್ಬಿಟ್ಟು ನೀಟಾಗಿ ಅದಕ್ಕೆ ಕವರ್ ಮಾಡಬೇಕು ಬಟ್ಟೆಯಲ್ಲಿ. ಕವರ್ ಮಾಡಿಬಿಟ್ಟು ಅದರದ್ದು ಏನು ರೌಂಡ್ ಮಾತ್ರ ಇರುತ್ತೆ ಅಲ್ಲಿ ಕೆಳಗಡೆ ಕುತ್ತಿಗೆ ಭಾಗ ಏನು ಬರುತ್ತೆ ಅಲ್ಲಿಗೆ ನೀಟಾಗಿ ದಾರನ ಸುತ್ತಬಿಟ್ಟು ಒಂದೆರಡು ಗೊಲೆ ಹಾಕ್ಬಿಟ್ಟು ಗಂಟು ಹಾಕಬೇಕು. ಗಂಟು ಹಾಕೋದ್ರಿಂದ ಈ ರೀತಿ ಡಿಸೈನ್ ನಮಗೆ ಬರುತ್ತೆ. ನೋಡ್ತಾ ಇರ್ಬೋದು ಇನ್ನೊಂದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ. ಕೆಳಗಡೆಯಿಂದ ಅದೇನು ಥರ್ಮಕೋಲ್ ಒಂದು ಬಾಲ್ಸ್ ಥರ ಇದೆ, ಅದನ್ನು ಇಟ್ಬಿಟ್ಟು ಈ ರೀತಿ ನೀಟಾಗಿ ಕವರ್ ಮಾಡ್ಕೋಬೇಕು. ಈ ರೀತಿ ಕವರ್ ಮಾಡಿಕೊಂಡು ದಾರ ತಗೊಂಡು ಆ ಕೆಳಗಡೆ ಏನು ಕವರ್ ಆಗಿರುತ್ತಲ್ವ ಕೆಳಗಡೆ ಇನ್ನೂ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡು ಈ ರೀತಿ ಬಟ್ಟೆಗೆ ದಾರನ ಸುತ್ತಬಿಟ್ಟು ಟೈಟಾಗಿ ಒಂದೆರಡು ಗಂಟು ಹಾಕೋಬೇಕು. ಗಂಟು ಹಾಕ್ಕೊಂಡು ಸ್ವಲ್ಪ ಬಟ್ಟೆನ ಎಕ್ಸ್ಟ್ರಾ ಬಿಟ್ಬಿಟ್ಟು ಆಮೇಲೆ ಕಟಿಂಗ್ ಮಾಡ್ಕೊಳ್ಳಿ. ಏಕೆಂದರೆ ನಾವು ಸ್ಟಿಚ್ ಮಾಡಬೇಕಲ್ವ ಬ್ಲೌಸ್ಗೆ, ಹಾಗಾಗಿ ಕೆಳಗಡೆ ಭಾಗ ಸ್ಟಿಚ್ ಮಾಡ್ತೀವಿ. ಹಾಗಾಗಿ ಸ್ವಲ್ಪ ನೋಡ್ತಾ ಇರ್ಬೋದು ಆ ರೀತಿ ಬಟ್ಟೆನ ಬಿಟ್ಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ. ಈ ಥರ ಎಲ್ಲನೂ ಮಾಡಿಬಿಟ್ಟು ಇಟ್ಕೋಬೇಕು. ಆಲ್ರೆಡಿ ನಾನು ಆ ಬ್ಲೌಸ್ಗೆ ಮುನ್ ಫ್ರಂಟು ಮತ್ತು ಸ್ಲೀವ್ಸ್ ಎರಡು ಸೈಡೂ ಇಡ್ತಾ ಈ ರೀತಿ ಡಿಸೈನ್ ಮಾಡ್ತಾ ಇದ್ದೀನಿ. ಹಾಗಾಗಿ ನೋಡ್ತಾ ಇರ್ಬೋದು ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ. ಆಲ್ಮೋಸ್ಟು ಫ್ರಂಟಲ್ಲಿ ಮತ್ತು ಸ್ಲೀವ್ಸಲ್ಲಿ ಮೆಜರ್ಮೆಂಟ್ ನೋಡ್ಕೋಬೇಕು, ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡಿಕೊಂಡು ಒಂದು 1/4 ಇಂಚ್ಗೆ ಒಂದೊಂದು ಪೀಸನ್ನು ಇದನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ. ಹಾಗಾಗಿ ಮೆಜರ್ಮೆಂಟ್ ನೋಡಿಬಿಟ್ಟು ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನಾವು ರೆಡಿ ಮಾಡಿ ಇಟ್ಕೋಬೇಕು ಫಸ್ಟೇ. ಈಗ ನಾನು ಬ್ಲೌಸ್ಗೆ ಯಾವ ರೀತಿ ಅದನ್ನು ನಾವು ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ನಾವು ಸ್ಟಿಚಿಂಗ್ ಮಾಡೋದಕ್ಕೂ ಮೊದಲೇ ಇದನ್ನು ಎಲ್ಲ ಅಟ್ಯಾಚ್ ಮಾಡಿಬಿಟ್ಟು ಆಮೇಲೆ ನೆಕ್ನ ಫಿನಿಶ್ ಕೊಟ್ಕೊಂಡು ಆಮೇಲೆ ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ಈಗ ನಾನಿನ್ನು ಬ್ಲೌಸ್ದು ಎಲ್ಲ ಫಿಲ್ ಕಟಿಂಗ್ ಎಲ್ಲ ಆಗಿದೆ. ಇದು ಬೋಟ್ ನೆಕ್ಕು ಮಂಡ್ ಪ್ರಿನ್ಸಸ್ ಕಟ್ ಬ್ಲೌಸು. ಈ ಬ್ಲೌಸ್ದು 36 ಸೈಜ್ದು ಬ್ಲೌಸ್ ಇದು. ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ, ಸಿಗುತ್ತೆ. ಒಂದ್ಸರಿ ವಿಸಿಟ್ ಮಾಡಿ ನೋಡ್ಬೋದು, ಇಂಟ್ರೆಸ್ಟ್ ಇರೋರೆಲ್ಲ ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಹಾಗೆ ಐ ಕಾರ್ಡಲ್ಲಿ ಕೂಡ ಕೊಟ್ಟಿರ್ತೀನಿ, ನೆಕ್ಸ್ಟು ಅಲ್ಲೂ ಕೂಡ ಹೋಗ್ಬಿಟ್ಟು ವಿಸಿಟ್ ಮಾಡಿ ನೋಡಿ. ತುಂಬಾ ಚೆನ್ನಾಗಿದೆ ಇದು, ತುಂಬ ಈಸಿಯಾಗಿ ಕೂಡ ಆಗುತ್ತೆ ಬ್ಲೌಸು. ಹಾಗಾಗಿ ಬೋಟ್ ನೆಕ್ಕು ಬ್ಯಾಕ್ ಸೈಡ್ ಉಕ್ಸ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಈಗಿನ ಟ್ರೆಂಡಿ ಲುಕ್ಕು ಕೂಡ. ಹಾಗೆ ಬೇಗ ಕೂಡ ಆಗುತ್ತೆ ಈ ರೀತಿ ಬ್ಲೌಸ್ ಹೊಲಿಯೋದ್ರಿಂದ. ಈಗ ನೋಡ್ತಾ ಇರ್ಬೋದು ನಾನು 1/4 ಇಂಚ್ಗೊಂದು ಮಾರ್ಕ್ ಮಾಡಿದ್ದೀನಿ. ನಿಮ್ಮ ಅನುಕೂಲಕ್ಕೆ ತಕ್ಕನಾಗೆ ನೀವು ಮಾಡ್ಕೋಬೋದು, 1/4 ಇಂಚ್ಗೂ ಮಾಡ್ಕೋಬೋದು, ಇಲ್ಲ 1 ಇಂಚ್ಗೆ ಕೂಡ ಮಾಡ್ಕೋಬೋದು. 1 ಇಂಚಿಗೆ ಮಾಡ್ಕೊಂಡು 1/1 ಇಂಚ್ಗೆ ಒಂದೊಂದು ಮಾರ್ಕ್ ಮಾಡಿಕೊಂಡ್ರೆ ಸ್ವಲ್ಪ ದೂರ ಅಂತ ಅನಿಸುತ್ತೆ, ಹಾಗಾಗಿ 1/2 ಇಂಚಿಗೆ ಮಾಡಿಕೊಂಡ್ರೆ ತುಂಬ ಹತ್ರ ಅಂತ ಅನಿಸುತ್ತೆ. ಹಾಗಾಗಿ ನಾನು 1/4 ಇಂಚ್ಗೆ ಒಂದೊಂದು ಮಾರ್ಕ್ನ ಮಾಡಿದ್ದೀನಿ. ಈಗ ಯಾವ ರೀತಿ ನಾವು ಅಟ್ಯಾಚ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಈಗ ನಾನು ಅಟ್ಯಾಚ್ ಮಾಡೋದನ್ನ ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಈ ರೀತಿ ನಾವು ಏನು ಮಾರ್ಕ್ ಮಾಡಿರ್ತೀವಿ ಆ ಮಾರ್ಕ್ ಹತ್ರಕ್ಕೇ ಇಟ್ಕೋಬೇಕು. ಸ್ವಲ್ಪ ನೀಡಲ್ ಸ್ವಲ್ಪ ಮುಂದಕ್ಕೆ ಬಂದಮೇಲೆ ನೀಟಾಗಿ ಆ ಮಾರ್ಕ್ ಹತ್ರನೇ ನಾವೊಂದು ಬಬಲ್ಸ್ ಏನು ಇದೆ ಅದನ್ನು ಇಟ್ಕೋಬಿಟ್ಟು ಈ ರೀತಿ ನೀಟಾಗಿ ಅದ್ರ ಮೇಲ್ಭಾಗಕ್ಕೆ ಸೂಜಿ ಬರಬೇಕು ಆ ರೀತಿ ಮಾಡ್ಕೋಬೇಕು. ಇದು ಸ್ವಲ್ಪ ಜಾರುತ್ತೆ, ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಮಾಡ್ಕೊಳ್ಳಿ. ಹಾಗೆ ಮೆಜರ್ಮೆಂಟ್ ನೋಡ್ಕೊಳ್ಳಿ, ನೋಡ್ಕೊಂಡು ಒಂದೇ ಸಮ ಈ ಬಬಲ್ಸ್ನ ಎಲ್ಲ ಅಟ್ಯಾಚ್ ಮಾಡ್ಕೊಳ್ಳಿ. ಹೆಚ್ಚು ಕಮ್ಮಿ ಆಯಿತು ಅಂದರೆ ಚೆನ್ನಾಗಿ ಕಾಣೋದಿಲ್ಲ. ಹಾಗಾಗಿ ಈ ರೀತಿ ನೀಟಾಗಿ ಜಾಯಿಂಟ್ ಮಾಡ್ಕೊತಾ ಬರಬೇಕು. ನೀವು ಬ್ಯಾಕ್ ಸೈಡಲ್ಲಿ ಆಪೋಸಿಟ್ ಸೈಡ್ ಈ ರೀತಿ ಕೆಳಗಡೆ ಭಾಗ ಜಾಯಿಂಟ್ ಮಾಡ್ಕೊಳ್ಳಿ. ನೀವು ಅದ್ರ ಮೇಲ್ಭಾಗ ಮತ್ತು ಏನು ಮೇನ್ ಕ್ಲಾತ್ ನಿಟ್ಬಿಟ್ಟು ಸ್ಟಿಚ್ ಮಾಡಿದಾಗ ಉಲ್ಟಾ ಮಾಡಿಕೊಂಡ್ರೆ ಮಧ್ಯಕ್ಕೆ ಕರೆಕ್ಟಾಗಿ ಬಂದಿರುತ್ತೆ. ಹಾಗಾಗಿ ಈ ರೀತಿ ಇಟ್ಕೊಂಡು ನೀವು ಸ್ಟಿಚ್ನ ಮಾಡ್ಕೊಳ್ಳಿ. ನೀವು ಉಲ್ಟಾ ಮಾಡಿಬಿಟ್ಟು ನೀವು ಆಮೇಲೆ ನಾವು ಈ ರೀತಿ ಅಟ್ಯಾಚ್ ಮಾಡ್ತೀವಿ ಅಂದರೆ ಏನಾಗುತ್ತೆ ಅಂದರೆ
ಈ ಬೀಡ್ಸ್ನ ಏನು ಮಾಡ್ಕೊಂಡಿದ್ದೀನಿ ನಾನು, ಇದರಲ್ಲಿ ಕೆಳಗಡೆ ಭಾಗ ಎಲ್ಲ ಓಪನ್ ಇರುತ್ತಲ್ವ, ಅದು ಎಳೆಳೆ ಬಿಚ್ಕೊಬಿಡುತ್ತೆ, ಹಾಗಾಗಿ ಹಿಂಭಾಗ ಮಾಡಿಕೊಂಡ್ರೆ ಕೂಳೆ ಎಲ್ಲ ಹಾಗೆ ಕಾಣ್ತಾ ಇರುತ್ತೆ, ಹಾಗಾಗಿ ಇದು ಒಳಗಡೆ ಹೋಗ್ಬಿಡುತ್ತೆ. ಈ ರೀತಿ ಮಾಡಿಕೊಂಡ್ರೆ ಮೊದಲು ಲೈನಿಂಗ್ ಪೀಸ್ಗೆ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಮೇನ್ ಕ್ಲಾತ್ನ ಇಟ್ಬಿಟ್ಟು ಉಲ್ಟಾ ಮಾಡಿಕೊಂಡ್ರೆ ನೀಟಾಗಿ ಫಿನಿಷಿಂಗ್ ಬರುತ್ತೆ, ಹಾಗಾಗಿ ಈ ರೀತಿ ಮಾಡ್ಕೊಳ್ಳೋದೆ ಬೆಟರು. ನೋಡ್ತಾ ಇರ್ಬೋದು ಈಗ ಒಂದು ಸೈಡ್ ಮಾತ್ರ ಹಾಕ್ಕೊತಾ ಇದ್ದೀನಿ, ನೆಕ್ಕಲ್ಲಿ ಇನ್ನೊಂದು ಸೈಡು ಕೂಡ ಇನ್ನೂ ಅಟ್ಯಾಚ್ ಮಾಡಿಲ್ಲ, ನಾನು ಮಧ್ಯದಿಂದ ಅಟ್ಯಾಚ್ ಮಾಡ್ಕೊತಾ ಬಂದಿದ್ದೀನಿ. ನೀವು ಫಸ್ಟ್ಲಿಂದ ಕೂಡ ಅಟ್ಯಾಚ್ ಮಾಡ್ಕೊತಾ ಬರ್ಬೋದು, ಬಟ್ ನಾನು ಎಷ್ಟು ಪೀಸ್ ಬರುತ್ತೆ ಒಂದಕ್ಕೆ ಅಂತ ಮೆಜರ್ಮೆಂಟ್ ನೋಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಅಟ್ಯಾಚ್ ಮಾಡಿದೆ. ನೆಕ್ಸ್ಟ್ ಈಗ ಒಂದು ಸೈಡ್ದೆಲ್ಲ ಫುಲ್ ಕಂಪ್ಲೀಟ್ ಆಗ್ತಾ ಬಂತು, ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಇನ್ನೊಂದು ಸೈಡ್ಗು ಕೂಡ ಇದೇ ರೀತಿ ಅಟ್ಯಾಚ್ ಮಾಡೋಣ. ಅಂದರೆ ಮುಂಭಾಗ ಫ್ರಂಟಲ್ಲೇ ಕೂಡ ನಾನು ಒಂದು ಸೈಡ್ಗೆ ಮಾತ್ರ ಈ ರೀತಿ ಅಟ್ಯಾಚ್ ಮಾಡಿದ್ದೀನಿ. ಈಗ ಇನ್ನೊಂದು ಸೈಡ್ಗೂ ಕೂಡ ಏನು ಮಾರ್ಕ್ ಮಾಡ್ಕೊಂಡಿದ್ದೆ ಅಲ್ವ, ಆ ಮೆಜರ್ಮೆಂಟ್ ನೋಡಿಕೊಂಡು ನೀಟಾಗಿ ಅಟ್ಯಾಚ್ ಮಾಡ್ಕೊತಾ ಬರ್ತಾ ಇದ್ದೀನಿ. ಆ ಗಂಟು ಏನು ಹಾಕಿರ್ತೀವಿ ನಾ, ಆ ಗಂಟು ಹತ್ರಕ್ಕೆ ಬರಬೇಕು ಏನು ಸ್ಟಿಚಸ್ಸು, ಆ ರೀತಿ ಮಾಡಿಕೊಂಡ್ರೆ ಮಾತ್ರ ಚೆನ್ನಾಗೇ ಬರುತ್ತೆ. ನಾವು ಮಧ್ಯೆ ಏನು ಗಂಟು ಹಾಕಿರ್ತೀವಲ್ವ, ಗಂಟು ಮೇಲೇ ಬರಬೇಕು ಸ್ಟಿಚಸ್ಸು, ಆ ರೀತಿ ಬಂದಾಗ ಫಿನಿಷಿಂಗು ಚೆನ್ನಾಗಿ ಬರುತ್ತೆ. ಹಾಗಾಗಿ ನಿಧಾನಕ್ಕೆ ಮಾಡ್ಕೊಳ್ಳಿ, ಯಾಕೆಂದರೆ ಸ್ವಲ್ಪ ಜಾರ್ ಬಿಡುತ್ತದು. ಏನು ನಾವು ಗುಂಡು ಥರ ರೌಂಡ್ ಮಾಡ್ಕೊಂಡಿದ್ದೀವಿ ಬಟ್ಟೆಯಲ್ಲಿ, ಅದು ಜಾರುತ್ತೆ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಒಂದೊಂದೇ ಸೂಜಿ ಒಂದೊಂದೇ ನೀಡಲ್ನ ಅದ್ರ ಮೇಲಕ್ಕೆ ಬರೋ ರೀತಿ ಈ ರೀತಿ ನೀಟಾಗಿ ಕುಂಡಿಸ್ಬಿಟ್ಟು ನೀಡಲ್ ಆ ರೀತಿ ಒಂದು ನೀಡಲ್ ಅದ್ರ ಮೇಲೆ ಕೂತ್ಕೊಂಡ್ರೆ ಆಮೇಲೆ ಮುಂದಕ್ಕೆ ಸ್ಟಿಚ್ ಹಾಕೋಂತ ಬರ್ಬೋದು. ಹಾಗಾಗಿ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ಬಟ್ ಏನು ಅಂದರೆ ನಾವು ಇದು ರೌಂಡ್ ಮಾಡಿಬಿಟ್ಟು ರೆಡಿ ಮಾಡ್ಕೊತೀವಲ್ವ, ಇದೇ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ಹಾಗಾಗಿ ಇದು ಬ್ಲೌಸು ನಾವು ಪ್ರಿನ್ಸಸ್ ಕಟ್ಟು ಮತ್ತು ಬೋಟ್ ನೆಕ್ ಬ್ಲೌಸ್ನ ಒನ್ ಅವರಲ್ಲೆಲ್ಲ ಸ್ಟಿಚ್ ಮಾಡಿಬಿಡ್ಬೋದು. ಬಟ್ ಏನಾಗುತ್ತೆ ಅಂದರೆ ಈ ರೀತಿ ಡಿಸೈನ್ ಎಲ್ಲ ಇದ್ದಾಗ ಅದು ರೆಡಿ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ನೋಡ್ತಾ ಇರ್ಬೋದು ನಾನು ಇನ್ನು ನೆಕ್ಸ್ಟ್ ಅದ್ರ ಮೇಲೆ ಇನ್ನೊಂದು ಹೊಲಿಗೆನ ಹಾಕೊತಾ ಬರ್ತಾ ಇದ್ದೀನಿ. ಅದು ಗಂಟು ಏನು ಕಟ್ಟಿರ್ತೀವಿ ಕೆಳಗಡೆ ಭಾಗ, ಆ ಗಂಟತ್ರ ಕರೆಕ್ಟಾಗಿ ಸ್ಟಿಚಸ್ ಬಂದರೆ ನೀಟಾಗಿ ಫಿನಿಷಿಂಗ್ ಬರೋದು. ಹಾಗಾಗಿ ಈಗ ಫ್ರಂಟ್ ಸೈಡು ರೌಂಡ್ ಶೇಪ್ ಏನಿದೆ ಅದಕ್ಕೆಲ್ಲ ಫುಲ್ಲು ಅಟ್ಯಾಚ್ ಮಾಡಿದ್ದಾಯಿತು. ಈಗ ನಾವು ಮೇನ್ ಕ್ಲಾತ್ನ ಏನಿರುತ್ತೆ ಅದನ್ನು ಉಲ್ಟಾ ಹಾಕ್ಕೋಬೇಕು, ಅದ್ರ ಮೇಲ್ಭಾಗ ಉಲ್ಟಾ ಹಾಕ್ಕೊಂಡು ಈ ರೀತಿ ನೀಟಾಗಿ ನಾವು ಬ್ಲೌಸ್ನೆಲ್ಲ ಯಾವ ರೀತಿ ಉಲ್ಟಾ ಹಾಕ್ಬಿಟ್ಟು ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಫಿನಿಷಿಂಗ್ ಕೊಡ್ತೀವಲ್ವ, ಮೇಲೊಂದು ಸ್ಟಿಚ್ ಹಾಕಿ ಕಿನ್ನರಿ ಹೊಲ್ದು ಆ ರೀತಿ ನೀಟಾಗಿ ಈ ರೀತಿ ಉಲ್ಟಾ ಹಾಕ್ಕೊಂಡೋದು ಸ್ಟಿಚ್ ಹಾಕ್ಕೋಬೇಕು. ಮೊದಲು ಹಾಫ್ ಇಂಚಷ್ಟು ನಾವು ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡಿರ್ತೀವಲ್ವ, ಹಾಗಾಗಿ ಹಾಫ್ ಇಂಚ್ಗೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನೆಕ್ಸ್ಟು ಒಂದು ಸೈಡ್ದು ಟೆನ್ಷನ್ ಬರುತ್ತೆ, ಒಂದು ಸೈಡ್ ಮಾತ್ರ ಅಲ್ಲಿ ಪಟ್ಟಿ ಇರುತ್ತೆ, ಆ ಥರ ಟೆನ್ಷನ್ ಬರುತ್ತೆ. ನಿಮ್ಮ ಹತ್ರ ಅದಿದ್ದರೆ ಅದು ಯೂಸ್ ಮಾಡ್ಕೊಳ್ಳಿ, ತುಂಬಾ ಬೆಟರ್ ಆಗುತ್ತೆ. ಬಟ್ ನನ್ನ ಇದೆ, ಬಟ್ ತುಂಬ ಕೆಲಸ ಹಿಡಿಯುತ್ತೆ ಬಿಚ್ಚಿಬಿಟ್ಟು ಮತ್ತೆ ಹಾಕೋದೋದೆಲ್ಲ, ಹಾಗಾಗಿ ಅದು ನೀನು ಯೂಸ್ ಮಾಡ್ತಾ ಇಲ್ಲ, ಹಾಗೆ ಕೂಡ ಸ್ಟಿಚ್ ಮಾಡ್ಕೋಬೋದು. ಹಾಗಾಗಿ ಹಾಗೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೀವು ನೋಡಿರ್ತೀರ ಬೀಡ್ಸು ಡಿಸೈನ್ ಇರುತ್ತೆ ಎಲ್ಲ ಸ್ಟಿಚ್ ಮಾಡೋವಾಗ ಒಂದು ಸೈಡ್ ಮಾತ್ರ ಇರುತ್ತೆ ಮೇಲ್ಗಡೆ ಏನು ಟೆನ್ಷನ್ನು, ಅದನ್ನ ಆ ಥರದ್ನ ಹಾಕೊತಾರೆ. ನೀವು ಆ ಥರದ್ದು ಕೂಡ ಹಾಕೋಬೋದು. ಬಟ್ ನಾನೇ ಇದು ಏನು ಉಲ್ಲನ್ನಲ್ಲಿ ಏನು ಥರ್ಮಕೋಲನ್ನಲ್ಲಿ ಮಾಡಿರೋದಲ್ವ, ಹಾಗಾಗಿ ಅದ್ರ ಮೇಲ್ಗಡೆ ಪ್ರೆಸ್ ಆಗುತ್ತೆ. ಬಟ್ ನೀವು ಮಣಿಲೆಲ್ಲ ಮಾಡೋದಾದರೆ ಒಂದು ಸೈಡ್ದೆ ಹಾಕೋಬೇಕಾಗುತ್ತೆ, ಎರಡು ಸೈಡ್ದು ಹಾಕ್ಕೊಂಡ್ರೆ ನೀಟಾಗಿ ಅದ್ರ ಮೇಲೆ ಸ್ಟಿಚ್ ಮಾಡೋಕ್ಕೆ ಬರೋದಿಲ್ಲ. ಟೆನ್ಷನ್ ಏನಿರುತ್ತೆ ಅದರಲ್ಲಿ ಪಟ್ಟಿ ಇದೆಯಲ್ವ, ಎರಡು ಸೈಡ್ ಇದೆ, ಬಟ್ ಒಂದು ಸೈಡ್ ಇರೋದು ಬರುತ್ತೆ ಡಿಸೈನಾಗೆಲ್ಲ ಸ್ಟಿಚ್ ಮಾಡೋಕ್ಕೆ. ಹಾಗಾಗಿ ಆ ರೀತಿ ಇದು ಕೂಡ ಯೂಸ್ ಮಾಡ್ಕೋಬೋದು. ಈಗ ನಾನು ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನಾನು ಉಲ್ಟಾ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬಂದಿದೆ. ಈಗ ಮೇಲ್ಭಾಗ ಒಂದು ಸ್ಟಿಚ್ ಹಾಕ್ಕೊಂಡು ನಾವು ಇದನ್ನು ಫಿನಿಷ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ ಮೇಲ್ಭಾಗ ಸ್ಟಿಚ್ ಹಾಕೋವಾಗ ಅದು ತಡೆಯುತ್ತೆ ಒಂದು ಸೈಡ್ಗೆ, ನಾನು ಎರಡು ಸೈಡ್ ಇರೋದ್ರಿಂದ ಟೆನ್ಷನ್ ಅದು ಪಟ್ಟಿ ಎರಡು ಸೈಡು ಇರೋದ್ರಿಂದ ತಡೆಯುತ್ತೆ. ಬಟ್ಟು ಥರ್ಮಕೋಲನ್ ಆಗಿರೋದ್ರಿಂದ ಪ್ರೆಸ್ ಆಗುತ್ತೆ, ಬಟ್ ಮಣಿ ಏನಾದರೂ ಆದರೆ ಪ್ರೆಸ್ ಆಗೋದಿಲ್ಲ ಅದು. ಹಾಗಾಗಿ ಒಂದು ಸೈಡ್ ಇರೋದು ಹಾಕ್ಕೊಂಡ್ರೆ ಬೆಟರ್ ಆಗುತ್ತೆ. ಬಟ್ ಇದು ಥರ್ಮಕೋಲನ್ ಅಲ್ವಾ, ಹಾಗಾಗಿ ಅದ್ರ ಮೇಲ್ಭಾಗನೇ ಬರುತ್ತೆ, ಏನು ತೊಂದರೆ ಆಗೋದಿಲ್ಲ. ಆದಷ್ಟು ನೀವು ಮಣಿ ಬದಲು ಈ ರೀತಿ ಥರ್ಮಕೋಲಂದೇ ಹಾಕ್ಕೊಂಡ್ರೂ ಬೆಟರು, ಚೆನ್ನಾಗಿರುತ್ತೆ. ಮಣಿದು ಹಾಕ್ಕೊಂಡ್ರು ಓಕೆ, ನಿಮ್ಮ ಚಾಯ್ಸು, ಬಟ್ ನಾನು ಥರ್ಮಕೋಲಂದೇ ಯೂಸ್ ಮಾಡೋದು. ನೆಕ್ಸ್ಟ್ ಈಗ ಒಂದು ಸ್ಟಿಚ್ ಆದಮೇಲೆ ನೆಕ್ಸ್ಟು ಕೆಳಗಡೆ ಭಾಗ ಕೂಡ ಇನ್ನೊಂದು ಸ್ಟಿಚ್ನ ಹಾಕ್ಕೊಳ್ಳೋಣ. ಇದ್ರ ಮೇಲ್ಭಾಗನೇ ಸ್ವಲ್ಪ ಸುಕ್ಕಲು ಅದೇನು ಬರದೇ ಇರೋ ರೀತಿ ನೀಟಾಗಿ ಎಳ್ಕೊಂಡು ಫಿನಿಷ್ ಮಾಡ್ಕೊಳ್ಳಿ, ಏಕೆಂದರೆ ಸ್ವಲ್ಪ ಅದು ಅದ್ರ ಮೇಲ್ಭಾಗ ಸ್ಟಿಚ್ ಬರ್ತಿದೆಯಲ್ವ, ಹಾಗಾಗಿ ಸ್ವಲ್ಪ ಸುಕ್ಕಲು ಬಂದುಬಿಡುತ್ತೆ. ನೋಡಿಕೊಂಡು ನೀಟಾಗೆ ಫಿನಿಷ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಆಯಿತು, ನೆಕ್ಸ್ಟ್ ಇನ್ನೊಂದು ಸ್ಟಿಚ್ ಅದ್ರ ಪಕ್ಕನೇ ಒಂದು ಅರ್ಧ ಇಂಚ್ಗೆ ಗ್ಯಾಪ್ ಇಟ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಸ್ಟಿಚ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ
ಈಗ ಫ್ರಂಟ್ ಟು ನೆಕ್ ಏನು ಡಿಸೈನ್ ಇದೆ ಅದು ಫುಲ್ ಕಂಪ್ಲೀಟ್ ಆಯಿತು. ಯಾವ ರೀತಿ ಕಾಣ್ತಾ ಇದೆ ಅಂತ ನನಗೆ ಕಮೆಂಟಲ್ಲಿ ನೀವು ತಿಳಿಸಿ. ಹಾಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇದ್ದರೆ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ. ಹಾಗೆ ನನ್ನ ಚಾನಲಲ್ಲಿ ಟೈಲರಿಂಗ್ಸ್ ವೀಡಿಯೋಸು ತುಂಬಾ ಸಿಗುತ್ತೆ, ಮಿಸ್ ಮಾಡದೆ ನೋಡಿ. ಹಾಗೆ ಈ ಬ್ಲೌಸ್ದು ಕಟ್ಟಿಂಗ್ ವೀಡಿಯೋಸ್ ಕೂಡ ಇದೆ. ನೆಕ್ಸ್ಟು ಫುಲ್ಲು ಬ್ಲೌಸ್ದು ಫಿನಿಷಿಂಗ್ ಎಲ್ಲ ಯಾವ ರೀತಿ ಆಗುತ್ತೆ ಅಂತ ಫುಲ್ಲು ಬ್ಲೌಸು ಸ್ಟಿಚಿಂಗ್ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ ನಾಳೆ, ಮಿಸ್ ಮಾಡದೆ ನೋಡಿ. ನೆಕ್ಸ್ಟ್ ಈಗ ನೆಕ್ ಡಿಸೈನ್ದೆಲ್ಲ ಕಂಪ್ಲೀಟ್ ಆಯಿತು. ಈಗ ಸ್ಲೀವ್ಸ್ಗೂ ಕೂಡ ಅದೇ ರೀತಿ ಡಿಸೈನ್ನ ಮಾಡ್ತಾ ಇದ್ದೀನಿ. ನೀವು ಕಟ್ಟಿಂಗ್ ವೀಡಿಯೋನ ಯಾರು ನೋಡಿಲ್ಲ ಒಂದು ಸರಿ ಹೋಗಿ ನೋಡಿ. ಈಗ ನಾನು ಎಲ್ಲ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದರಲ್ಲೂ ಕೂಡ ಅಷ್ಟೇ ಮುಕ್ಕಾಲು ಇಂಚ್ಗೆ ಒಂದೊಂದು ಮಾರ್ಕ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಮುಕ್ಕಾಲು ಇಂಚ್ಗೆ ಒಂದೊಂದು ಸ್ಟಿಚ್ ಮಾಡಿದ್ರೇ ಅದು ಚೆನ್ನಾಗಿ ಕಾಣುತ್ತೆ, ನೋಡ್ತಾ ಇರ್ಬೋದು. ಇದಕ್ಕೂ ಕೂಡ ಲೈನಿಂಗಿಗೆ ಮಾಮೂಲಿ ನಾನು ಬ್ಲೌಸ್ಗೆಲ್ಲ ಯಾವ ರೀತಿ ಅಟ್ಯಾಚ್ ಮಾಡಿಕೊಂಡೆ ಅದೇ ರೀತಿ ಇದಕ್ಕೂ ಕೂಡ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಈ ರೀತಿ. ಅಂದರೆ ನೀವು ಏನು ಗೊತ್ತಾ, ಸ್ಲೀವ್ಸಲ್ಲಿ ಎಕ್ಸ್ಟ್ರಾ ನಾವೇನು ಕರೆಕ್ಟ್ ಬಾಡಿ ಮೆಜರ್ಮೆಂಟ್ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಸ್ಟಿಚ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ 2 ಇಂಚ್ ಏನು ಇಟ್ಕೊಂಡಿರ್ತೀವಿ ಆ 2 ಇಂಚ್ಗೆ ಸ್ಟಿಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾವು ಏನು ಬಾಡಿ ಮೆಜರ್ಮೆಂಟ್ ಇರುತ್ತೆ ಅದಕ್ಕೆ ಮಾತ್ರ ಸ್ಟಿಚ್ ಮಾಡ್ಕೊಳ್ಳಿ, ಸ್ಟಿಚ್ ಮಾಡ್ಕೊಳ್ಳಿ ಸಾಕಾಗುತ್ತೆ. ಆ ಕಡೆ ಈ ಕಡೆ 2 ಇಂಚು ಗ್ಯಾಪ್ ಬಿಟ್ಟಿದ್ದೀನಿ. ಯಾಕೆಂದರೆ ಅದು ನಾವು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಇಟ್ಕೊಂಡಿರೋದು 2 ಇಂಚು. ಹಾಗಾಗಿ ಆ 2 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಮುಂದಕ್ಕೆ ನಾನು ಸ್ಟಿಚ್ನ ಮಾಡ್ಕೊತಾ ಬರ್ತಾ ಇದ್ದೀನಿ. ನೀವು ನೆಕ್ಕುಗೆ ಏನು ಅವಶ್ಯಕತೆ ಇರೋದಿಲ್ಲ ಅನ್ನೋರು ಸ್ಲೀವ್ಸ್ಗೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ಸ್ಲೀವ್ಸಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಈ ಡಿಸೈನ್ನ ನಾನು ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಲ್ವ, ಅದನ್ನು ಎಂಡಲ್ಲಿ ಕೂಡ ತೋರಿಸ್ತೀನಿ ಯಾವ ರೀತಿ ಕಾಣ್ತಾ ಇದೆ ಅಂತ. ನೆಕ್ಸ್ಟು ನಾನು ಅದನ್ನು ಹಾಕ್ಕೊಂಡು ಕೂಡ ನಿಮಗೆ ತೋರಿಸ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ. ನಾನು ಅದನ್ನು ಸ್ಯಾರಿನ ಹಾಕ್ಕೊಂಡಾಗ ನಿಮಗೆ ತೋರಿಸ್ತೀನಿ. ಇದು ನಂದೇ ಬ್ಲೌಸ್ ಆಗಿರೋದ್ರಿಂದ ಬಟ್ ತುಂಬಾ ಟೈಮ್ ಹಿಡಿಯುತ್ತೆ, ಅದಂತೂ ನಿಜ. ಇದು ಈ ರೀತಿ ಬೀಡ್ಸ್ ಮಾಡ್ಕೊಳೋಕ್ಕೇ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಓಕೆ ಅಂತ ನಾನು, ನನಗೆ ಇಷ್ಟ ಆಯಿತು ಈ ರೀತಿ ಡಿಸೈನ್. ಆಲ್ರೆಡಿ ನಾನು ಕಸ್ಟಮರು ಕೂಡ ಈ ರೀತಿ ಮಾಡಿಬಿಟ್ಟು ಕೊಟ್ಟಿದ್ದೀನಿ, ಹಾಗಾಗಿ ನನಗೂ ಇಷ್ಟ ಆಯಿತು. ಹಾಗಾಗಿ ನಾನು ನನ್ನ ಬ್ಲೌಸ್ಗೆ ಈ ರೀತಿ ಮಾಡ್ಕೊತಾ ಇದ್ದೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ಅದರಲ್ಲೂ ಆಪೋಸಿಟ್ ಕಲರಲ್ಲಿ ಮಾಡ್ಕೊಂಡ್ರಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಬಟ್ ಏನು ಅಂದರೆ ತುಂಬ ದೂರನೂ ಮಾಡ್ಕೋಬಾರ್ದು, ತುಂಬ ಹತ್ರನೂ ಮಾಡ್ಕೋಬಾರ್ದು. 3/4 ಇಂಚ್ಗೆ ಮಾಡಿಕೊಂಡ್ರೆ ಕರೆಕ್ಟಾಗಿ ಮೆಜರ್ಮೆಂಟು ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ. 1/1 ಇಂಚ್ಗೆ ಮಾಡಿಕೊಂಡ್ರೆ ತುಂಬ ಲೆಂತಿಯಾಗಿ ಕಾಣುತ್ತೆ, ಹಾಗೆ 1/2 ಇಂಚ್ಗೆ ಮಾಡಿಕೊಂಡ್ರೆ ತುಂಬ ಹತ್ರ ಹತ್ರ ಅಂತ ಅನಿಸುತ್ತೆ. ಹಾಗಾಗಿ 3/4 ಇಂಚ್ಗೆ 1/1 ಪೀಸ್ನ ಅಟ್ಯಾಚ್ ಮಾಡ್ಕೊಳ್ಳಿ, ಆಗ ನೀಟಾಗೇ ಇರುತ್ತೆ. ನೋಡ್ತಾ ಇರ್ಬೋದು ಈಗ ನಾನು 3/4 ಇಂಚ್ಗೊಂದು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಹಾಗೆ ಎಷ್ಟಾಗಿದೆ ಅಂತ ನೋಡಿಕೊಂಡೆ, ಅಲ್ಲಿ ಮಾರ್ಕ್ ಕೂಡ ಮಾಡ್ಕೊಂಡಿದ್ದೀನಿ. ಹಾಗೆ ಸೈಡಲ್ಲಿ ಇನ್ನೂ 1/1 ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ಮೆಜರ್ಮೆಂಟು ಸ್ವಲ್ಪ ಅದು 1/1 ಕಡಿಮೆ ಬಂತು, ಹಾಗಾಗಿ ಅಟ್ಯಾಚ್ ಮಾಡಿಕೊಂಡು. ನೆಕ್ಸ್ಟ್ ಅದ್ರ ಮೇಲ್ಭಾಗ ನಾನು ಹೇಳಿನಲ್ಲ ಮೊದಲೇ, ಅದು ನಾವೇನು ರೌಂಡ್ ಹಾಕಿರ್ತೀವಿ ಗಂಟು ಏನು ಬಿದ್ದಿರುತ್ತೆ ದಾರದಲ್ಲಿ ಗಂಟು ಹಾಕಿರ್ತೀವಲ್ಲ, ಆ ಗಂಟು ಹತ್ರಕ್ಕೆ ಕರೆಕ್ಟಾಗಿ ಸ್ಟಿಚ್ ಬರಬೇಕು, ಆಗ ನೀಟಾಗಿ ಮೇಲ್ಗಡೆ ಫಿನಿಷಿಂಗ್ ಬರುತ್ತೆ. ಇನ್ನು ಗಂಟಿಂದ ಕೆಳಗಡೆ ಸ್ಟಿಚ್ ಹಾಕಿದ್ದೀವಿ ಅಂದರೆ ಆ ಗಂಟು ಕಟ್ಟಿರೋದೆಲ್ಲನೂ ಕಾಣುತ್ತೆ, ಹಾಗಾಗಿ ನೀಟಾಗಿ ಗಂಟು ಏನು ಹಾಕಿರ್ತೀವಿ ಆ ಗಂಟುಗೆ ಕರೆಕ್ಟಾಗೇ ಸ್ಟಿಚಸ್ ಬಂದರೆ ನಮಗೆ ಬ್ಲೌಸ್ನ ಫುಲ್ ಫಿನಿಷಿಂಗ್ ಮಾಡಿದಾಗ ಅದು ಕಾಣೋದಿಲ್ಲ ಗಂಟು ಹಾಕಿರೋದು, ಇಲ್ಲಾಂದರೆ ದಾರದಲ್ಲಿ ಗಂಟು ಹಾಕಿರ್ತೀವಲ್ವ ಅದು ಹಾಗೆ ಕಾಣ್ತಾ ಇರುತ್ತೆ. ಈಗ ನಾನು ಬ್ಲೌಸ್ದು ಮೇನ್ ಕ್ಲಾತ್ ಏನಿರುತ್ತೆ ಅದನ್ನು ಹಾಕ್ಬಿಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಫುಲ್ ಎಲ್ಲ ಬ್ಲೌಸ್ದೆಲ್ಲ ಕಟ್ಟಿಂಗ್ ಎಲ್ಲ ಮುಗ್ದಿದೆಯಲ್ವ, ಹಾಗಾಗಿ ಈ ರೀತಿ ನೋಡ್ತಾ ಇರ್ಬೋದು. ಬ್ಲೌಸ್ದು ಪೀಸ್ ಕೂಡ ತೊಗೊಂಡು ಈ ರೀತಿ ಇಟ್ಬಿಟ್ಟು ಮೇಲ್ಭಾಗ ಏನು ಅಟ್ಯಾಚ್ ಮಾಡಿದ್ದೀನಿ ಆ ಪೀಸ್ನ ಮೇಲ್ಭಾಗ ಇಟ್ಕೋಬೇಕು, ಯಾಕೆಂದರೆ ನಾವು ಮೇನ್ ಪೀಸನ್ನ ಮೇಲ್ಭಾಗ ಇಟ್ಕೊಂಡ್ರೆ ನಾವು ಎಲ್ಲಿಗೆ ಸ್ಟಿಚ್ ಹಾಕಬೇಕು ಅಂತ ಐಡಿಯಾ ಬರೋದಿಲ್ಲ. ಹಾಗಾಗಿ ನಾವೇನು ಬಿಡ್ಸ್ನ ಅಟ್ಯಾಚ್ ಮಾಡ್ಕೊಂಡಿರ್ತೀವಿ ಆ ಪೀಸ್ನ ಲೈನಿಂಗ್ ಪೀಸ್ನ ಮೇಲ್ಭಾಗ ಇಟ್ಬಿಟ್ಟು ಅದ್ರ ಮೇಲೆ ಸ್ಟಿಚ್ ಹಾಕಿದಾಗ ಇಲ್ಲಿ ಮೇಲ್ಗಡೆ ಕಾಣುತ್ತೆ ಸ್ಟಿಚ್ ಎಲ್ಲಿಗೆ ಬಿದ್ದಿದೆ ಅಂತ. ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಂಡೋದ್ರೆ ಕೆಳಗಡೆ ಮೇನ್ ಪೀಸ್ ಕೂಡ ಅದಕ್ಕೆ ಅಟ್ಯಾಚ್ ಆಗುತ್ತೆ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ, ಅಟ್ಯಾಚ್ ಮಾಡಿಕೊಂಡು ಓಪನ್ ಮಾಡಿ ನೋಡಿ ಈಗ ಎಷ್ಟು ನೀಟಾಗಿ ಕಾಣುತ್ತೆ ನೋಡಿ. ಕೆಳಗಡೆ ಭಾಗಕ್ಕೆ ನೀಟಾಗಿ ಕೂಡ ಬಂದಿರುತ್ತೆ. ಈ ರೀತಿ ಬರಬೇಕು ನೀಟಾಗೆ. ಒಂದ್ಸರಿ ನೀವು ಸ್ಟಿಚ್ ಹಾಕೋದ್ಕೊಂಬಂದಾಗ ಒಂದ್ಸರಿ ಯಾವ ರೀತಿ ಬರುತ್ತೆ ಉಲ್ಟಾ ಮಾಡಿದಾಗಿಲ್ಲ ಅಂತ ನೋಡಿಬಿಟ್ಟು ಸ್ಟಿಚ್ ಹಾಕ್ಕೊಳ್ಳಿ, ಆಗ ನಿಮಗೆ ಐಡಿಯಾ ಬರುತ್ತೆ. ಮತ್ತೆ ಸ್ಟಿಚ್ ಹಾಕೋದು ಬಿಚ್ಚೋದು ಆ ರೀತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈಗ ಅದ್ರ ಮೇಲ್ಭಾಗ ಕೂಡ ಒಂದು ಸ್ಟಿಚ್ನ ಹಾಕೋಬೇಕು, ಸ್ಟಿಚ್ ಹಾಕ್ಕೊಂಡ್ರೆ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ.
ನೆಕ್ಸ್ಟ್ ಸ್ಲೀವಲ್ಲೂ ಕೂಡ ಮೇಲ್ ಭಾಗ ಒಂದು ಹಾಫ್ ಇಂಚಿಂದ ಮೇಲಕ್ಕೂ ಕೂಡ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನೀವು ಲೇಸ್ ಏನಾದರೂ ಅಟ್ಯಾಚ್ ಮಾಡ್ತೀರಾ ಅನ್ನೋರು ಕೂಡ ಇದ್ರ ಮೇಲ್ಭಾಗ ಲೇಸ್ ಕೂಡ ಅಟ್ಯಾಚ್ ಮಾಡ್ಕೋಬೋದು. ಆಪೋಸಿಟ್ ಕಲರ್ ಅಥವಾ ಗೋಲ್ಡ್ ಕಲರ್ದು ಯಾವುದಾದ್ರೂ ಲೇಸ್ ಕೂಡ ಅಟ್ಯಾಚ್ ಮಾಡ್ಕೋಬೋದು. ಬಟ್ ನಾನು ಲೇಸ್ ಎಲ್ಲ ಅಟ್ಯಾಚ್ ಮಾಡಿರೋ ತುಂಬ ಜಾಸ್ತಿ ಆಗಿಬಿಡುತ್ತೆ ಅಂತ ಲೇಸ್ ಏನೂ ಅಟ್ಯಾಚ್ ಮಾಡ್ತಾ ಇಲ್ಲ, ಹಾಗೆ ಪ್ಲೈನಾಗೆ ಬಿಡ್ತಾ ಇದ್ದೀನಿ. ನೀವು ಇಷ್ಟ ಆದರೆ ಇವಾಗ ಪ್ಯಾರಟ್ ಗ್ರೀನ್ ಕಲರ್ದು ಲೇಸು ಕೂಡ ಒಂದು ತೊಗೊಂಡು ಅಥವಾ ಗೋಲ್ಡ್ ಕಲರ್ದು ಮೇಲ್ಭಾಗ ಅಟ್ಯಾಚ್ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಹಾಗೆ ಬ್ಲೌಸ್ನ ಫಿನಿಷಿಂಗ್ ಕೊಡ್ತಾ ಇದ್ದೀನಿ. ಅಂದರೆ ಏನು ಲೈನಿಂಗ್ ಇದೆ ಅದನ್ನೆಲ್ಲನೂ ಹಾಗೆ ಮೇನ್ ಕ್ಲಾತ್ಗೆ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಯಾವುದೇ ಆಗಲಿ ನೀವು ಬ್ಲೌಸ್ನ ಅಥವಾ ಏನೇ ಒಂದು ಬಟ್ಟೆನ ಸ್ಟಿಚ್ ಮಾಡೋವಾಗ ಲೈನಿಂಗ್ ಹಾಕ್ಬಿಟ್ಟು ಸ್ಟಿಚ್ ಮಾಡೋದಾದರೆ ಮೊದಲು ಎಲ್ಲನೂ ಲೈನಿಂಗು ಮತ್ತು ಮೇನ್ ಪೀಸ್ನ ಒಂದು ಸ್ಟಿಚ್ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಆ ರೀತಿ ಅಟ್ಯಾಚ್ ಮಾಡಿಕೊಂಡಾಗ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಮೇನ್ ಕ್ಲಾತ್ ಮತ್ತು ಲೈನಿಂಗು ಜರುಗೋದಿಲ್ಲ, ಹಾಗಾಗಿ ನೀಟಾಗಿ ಫಿನಿಷಿಂಗ್ ಬರುತ್ತೆ. ಹಾಗಾಗಿ ಒಂದು ಸರಿ ಎಲ್ಲ ಕೂಡ ಅಟ್ಯಾಚ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಸೈಡು ಕೂಡ ಹಾಗೆ ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ದು ಒಂದು ಸೈಡ್ದು ಪೂರ್ತಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಸೈಡ್ದು ಕೂಡ ಇನ್ನೇನು ಕಂಪ್ಲೀಟ್ ಆಗ್ತಾ ಬಂತು. ಇದನ್ನು ಕೂಡ ಅಷ್ಟೇ ನೀಟಾಗಿ ಒಂದು ಬೀಡ್ಸ್ನೆಲ್ಲ ಅಟ್ಯಾಚ್ ಮಾಡಿಬಿಟ್ಟು ಮೇನ್ ಪ್ಲೀಸ್ನ ಮೇಲ್ಭಾಗ ಇಟ್ಕೊಂಡು ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಮೇಲ್ಭಾಗ ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಹಾಗೆ ಆ ಸ್ಟಿಚ್ ಆದಮೇಲೆ ಅದ್ರ ಮೇಲ್ಭಾಗ ಒಂದು ಹಾಫ್ ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಇನ್ನೊಂದು ಸ್ಟಿಚ್ನ ಕೂಡ ಅಟ್ಯಾಚ್ನ ಸ್ಟಿಚ್ನ ಹಾಕೋಬೇಕಾಗುತ್ತೆ. ಆಗ ನೀಟಾಗಿ ಫಿನಿಷಿಂಗ್ ಕೂಡ ಬರುತ್ತೆ. ಈಗ ನೋಡ್ತಾ ಇರ್ಬೋದು ಇದನ್ನು ಕೂಡ ಲೈನಿಂಗು ಮತ್ತು ಮೇನ್ ಕ್ಲಾತ್ ಏನಿರುತ್ತೆ ಅದೆರಡೂ ನೀಟಾಗಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಈಗ ಎರಡು ಕೂಡ ಮುಗೀತು. ಎರಡು ಸೈಡು ಸ್ಲೀವ್ಸು ಮತ್ತು ಮೇನ್ ಬಾಡಿ ಪಾರ್ಟ್ ಏನಿತ್ತು ಫುಲ್ ಎಲ್ಲ ಕೂಡ ಕಂಪ್ಲೀಟ್ ಆಯಿತು ಇಲ್ಲಿಗೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫಿನಿಷಿಂಗ್ ಆಗಿದೆ ಬ್ಲೌಸ್ ಕೂಡ ನಿಮಗೆ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿ ಈಗ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಕಾಣ್ತಾ ಇದೆ. ನೆಕ್ಸ್ಟು ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ, ಮಿಸ್ ಮಾಡಿದೆ ನೋಡಿ. ಹಾಗೆ ನಿಮಗೆ ಈಗ ಹೇಗೆ ಕಾಣ್ತಾ ಇದೆ ಬ್ಲೌಸ್ದು ಡಿಸೈನ್ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೂ ಕೂಡ ಈ ಡಿಸೈನ್ ಎಲ್ಲ ಇಷ್ಟ ಆಗಿದ್ರೆ ನೀವು ಕೂಡ ಈ ರೀತಿ ಸ್ಟಿಚ್ ಮಾಡ್ಕೋಬೋದು. ಹಾಗೆ ನೀವು ಎಲ್ಲಿ ಸ್ಟಿಚ್ ಮಾಡಿಸ್ತೀರಾ ಅವ್ರಿಗೆ ಈ ರೀತಿ ಶೇರ್ ಮಾಡಿ ತೋರಿಸಿರಾ, ಅವರು ಕೂಡ ಸ್ಟಿಚ್ ಮಾಡಿ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.